ನಾನು ಕಾಂಗ್ರೆಸ್ ಸರ್ಕಾರವನ್ನ ಮಾನ್ಯ ಮುಖ್ಯಮಂತ್ರಿ ಅವರನ್ನ ಸಿದ್ದರಾಮಯ್ಯ ಸಾಹೇಬರನ್ನ ಡಿಕೆ ಶಿವಕುಮಾರ್ ಅಣ್ಣನ್ನ ನಾನು ಮತ್ತೊಂದು ಸಾರಿ ಮನವಿ ಮಾಡ್ಕೊಳ್ತೀನಿ ಸರ್ ಹಿಂದೆ ಏನೇನು ಆರೋಪ ಮಾಡಿದ್ರಿ ಅಷ್ಟು ಆರೋಪದ ಬಗ್ಗೆನೂ ಕೂಡ ಕೂಲಂಕಷವಾದಂತ ತನಿಖೆ ಆಗಬೇಕು ನೀವೇ ಹೇಳಿದ್ರಲ್ವಾ ನೀವು ಸತ್ಯಸಂಧರು ಅಂತ ಸಾಬೀತಾಗಬೇಕು ಅದಕ್ಕೋಸ್ಕರ 40% ಅವನು ಯಾವ್ಯಾವನ್ನ ತಗೊಂಡಿದ್ದಾನಲ್ಲ ಅವನು ಹಿಡಿದು ಜೈಲಿಗೆ ಹಾಕಿ ಸರ್ ಇದರ ಬಗ್ಗೆ ತನಿಖೆ ಆಗಲೇಬೇಕು ಬಿಟ್ಕಾಯಿನ್ ಅಂತ ಹೇಳಿದ್ರೆ ಅದ್ರ ಬಗ್ಗೆನೂ ತನಿಖೆ ಆಗಬೇಕು ನಿಮ್ಮ ಮೇಲೆ ನಾನು ವಿಶ್ವಾಸ ಇಡ್ತೀನಿ ಹಾಗೆ PSI ಹಗರಣ PSI ಹಗರಣ ಅಂತ ಬೊಬ್ಬೆ ಹೊಡೆದು ಇಟ್ರಿ PSI ಹಗರಣ ಈಗ ನಿಮ್ಮ ಕೈಯಲ್ಲೇ ಇದೆ ಸರ್ PSI ಹಗರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರನ್ನ ಹಿಡಿದು ಜೈಲಿಗೆ ಕಳಿಸುವಂಥ ಕೆಲಸವನ್ನು ಮಾಡಿ ಸರ್ ಒಂದು ವೇಳೆ ಆ ಥರ ಯಾರ್ಯಾರು ಮಾಡಿರೋರು ಇದ್ದರೆ ಅವ್ರು ನಮ್ಮ ಪಕ್ಷದಲ್ಲಿ ನಮ್ಮ ಪಕ್ಷವನ್ನು ಸ್ವಚ್ಛಗೊಳಿಸೋದಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ಈ ಕೆಲಸವನ್ನು ಮಾಡಿ ನಿಮ್ಮ ಹತ್ರ ಅಧಿಕಾರ ಇದೆ ಅದು ಆಕ್ಸಿಜನ್ ದುರಂತ ಇರ್ಬೋದು ಪ್ರತಿಯೊಂದ್ರ ಬಗ್ಗೆನೂ ಕೂಡ ಚಾಮರಾಜನಗರದಲ್ಲಿ ಅವತ್ತು ಅನ್ಯಾಯವಾಗಿ ಪ್ರಾಣ ಕಳ್ಕೊಂಡ್ರು ಜನ ಇದ್ರ ಬಗ್ಗೆ ತನಿಖೆ ಆಗಬೇಕು ಸರ್ ಮಾಡಿ ಪ್ರತಿಯೊಂದು ವಿಚಾರದ ಬಗ್ಗೆ ನೀವೇನೇ ಅಂದ್ರೆ ವಿಚಾರನ ಧ್ವನಿ ಎತ್ತಿದ್ರಿ ಅದ್ರ ಬಗ್ಗೆ ಎಲ್ಲದನ್ನು ಕೂಡ ನಿಮ್ಮ ಮೇಲೆ ಜನಕ್ಕೆ ವಿಶ್ವಾಸ ಬರಬೇಕು ನೀವು ಹೇಳಿದ್ದೆಲ್ಲ ನೀವು ಸತ್ಯಸಂಧರು ಸತ್ಯನೇ ಮಾತಾಡ್ತೀರ ಅಂತ ಜನ ಕೂಡ ಆಗಬೇಕು ಅದರಿಂದ ಯಾವುದೋ ಅದ್ರ ಸತ್ಯಾಸತ್ಯತೆ ಇದೆ ಅಂತಂದರೆ ಕರ್ನಾಟಕ ರಾಜಕಾರಣನೂ ಸ್ವಚ್ಛ ಆಗಬೇಕು ಈ ಹಿನ್ನೆಲೆಯಲ್ಲಿ ಎಲ್ಲದರ ಬಗ್ಗೆನೂ ಕೂಡ ಕೂಲಂಕಷವಾದಂತಹ ಚರ್ಚೆ ನಡೆದು ಒಂದು ತನಿಖೆ ನಡೆದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ.